ಭವತಿ ಏವಂ ವೇದ. ವಾಯುದೇವರನ್ನ ಈ ಎರಡು ಗುಣಗಳಿಗೆ ನಿಯಾಮಕ. ಈ ಎರಡು ಗುಣಗಳುಳ್ಳ ಒಂದು ಓಜ ಮಹಃ ಓಜಸ್ಸು. ಓಜಸ್ಸು ಅಂತಂದ್ರೆ ಊರ್ಜಸ್ಸು. ಊರ್ಜಸ್ಸು ಅಂದ್ರೆ ಓಜಸ್ಸು. ಓಜಸ್ಸು ಅಂದ್ರೆ ಊರ್ಜ. ಊರ್ಜ ಗುಣ ಅಂದ್ರೆ ಏನು? ಎಲ್ಲಕ್ಕಿಂತ ಅತೀತವಾದ ಬಲ, ಎಲ್ಲವನ್ನು ನಿಯಂತ್ರಿಸುವ ಪ್ರಾಣನು, ಎಲ್ಲದರ ಪ್ರವೃತ್ತಿಯನ್ನು ನಿಯಂತ್ರಿಸತಕ್ಕಂಥ ಊರ್ಜಸ್ಸು, ಅದೇ ಓಜಸ್ಸು. ಪ್ರಾಣದೇವರಲ್ಲಿ ಅವನು ಬಲದೇವತೆ, ಎಲ್ಲರ ಪ್ರಾಣನ, ಎಲ್ಲರ ಚೇಷ್ಟೆ ವ್ಯಾಪಾರ ನಿಯಂತ್ರಿಸುವ. ಅದರಿಂದ ಪ್ರಾಣದೇವರು ಓಜಸ್ಸಿನ ಮೂರ್ತಿ, ಸಾಕಾರ ಮೂರ್ತಿ, ಓಜಸ್ಸಿನ ಅಭಿಮಾನಿ. ಮತ್ತು ಆದ್ದರಿಂದ ಮಹಃ ಅಂದ್ರೆ ಎಲ್ಲರೂ ಗೌರವಿಸುವ ಎತ್ತರ. ಮಹಾಪೂಜಾಯ ಎಲ್ಲರೂ ಪೂಜಿಸಿಕೊಂಡು ಎಲ್ಲರೂ ಗೌರವಿಸುವ ಎತ್ತರಕ್ಕೆ ಏರಿದವು ಅದು ಪ್ರಾಣದೇವರು. ಜೀವನಲ್ಲಿ ಎಲ್ಲರೂ ಪೂಜಿಸುವ ಮಹನೀಯ ಆ ಗುಣ ಅದು ಪ್ರಾಣದೇವರಲ್ಲಿದೆ. ಆದ್ದರಿಂದ ಹಾಗೆ ಉಪವಾಸ ಮಾಡಿ. ಪ್ರಾಣದೇವರು ಮಹಃ, ಪ್ರಾಣದೇವರು ಓಜಸ್ಸು, ಪ್ರಾಣ ಓಜ. ಓಜಸ್ಸು ಅನ್ನೋದು ಪ್ರಾಣದೇವರ ಗುಣ ಅಂತ ಉಪಾಸನೆ ಮಾಡಿದರೆ ಓಜಸ್ವಿ ಮಹಾ ಮಹಸ್ವಾನ್ ಭವತಿ. ಹಾಗೆ ಉಪಾಸನೆ ಮಾಡಿದವರು ಕೂಡ ಪ್ರಾಣದೇವರಷ್ಟು ಓಜಸ್ವಿ ಅಲ್ಲ. ಹಿಂದೆನೂ ಅಷ್ಟೇ, ಈಗ ಚಂದ್ರನನ್ನ ಲಾವಣ್ಯ ಸ್ವರೂಪ ಅಂತ ಉಪಾಸನೆ ಮಾಡಿದ್ರೆ ನಮಗೂ ಲಾವಣ್ಯ ಬರುತ್ತೆ, ನಾವು ಚಂದ್ರನ ಹಾಗಾಗಲ್ಲ, ಲಾವಣ್ಯ ಬರುತ್ತೆ ಅಷ್ಟೇ. ಅಲ್ಲ, ಪ್ರಾಣದೇವರ ಓಜಸ್ಸು ಮಹಾಬಲ ಸ್ವರೂಪ ಅಂತ ಉಪಾಸನೆ ಮಾಡಿದ್ರೆ ನಮಗೂ ಆ ಬಲ ಹೆಚ್ಚುತ್ತೆ. ಹಾಗೇನೆ ಅವನು ಸರ್ವ ಪ್ರಾಣಕ ಸರ್ವ ಚೇಷ್ಟಕ ಅಂತಂದ್ರೆ ಇನ್ನೊಬ್ಬರನ್ನ ವ್ಯಾಪಾರವನ್ನು ನಿಯಂತ್ರಿಸತಕ್ಕಂತಹ ಓಜಸ್ಸು ನಮ್ಮಲ್ಲಿ ಕಿಂಚಿತ್ ಪ್ರಮಾಣದಲ್ಲಿ ಬರುತ್ತೆ. ಹಾಗೆ ಮಹಾನ್ ಮಹಃ ಸರ್ವ ಪೂಜ್ಯ, ಸರ್ವಕ್ಕಿಂತಲೂ ಎತ್ತರದಲ್ಲಿ ಇರತಕ್ಕಂಥ ಉಪಾಸನೆ ಮಾಡಿದ್ರೆ ನಾವು ಸಮಾಜದಲ್ಲಿ ಪೂಜ್ಯತ್ವವನ್ನು ಪಡಿತೇವೆ. ಮಹಸ್ವಾನ್ ಸಮಾಜದಲ್ಲಿ ಎತ್ತರ ಕೇಳಿ ಸಮಾಜದಲ್ಲಿ ಮನ್ನಣೆ ಪಡಿತೇವೆ. ಇದು ಈ ಉಪಾಸನೆಯ ಫಲ. ಹೀಗೆ ನೋಡಿ, ಈ ಐದು ಉಪಾಸನೆ ಬಾಯಿ ಕಣ್ಣು ಕಿವಿ ಮನಸ್ಸು, ಈ ಐದು ಇಂದ್ರಿಯಗಳ ಅಭಿಮಾನಿಗಳು ಪ್ರಾಣ ಅಪಾನ ಜ್ಞಾನ ಮನಸ್ಸು. ಈ ಐದು ಪ್ರಾಣಗಳನ್ನು ನಿಯಂತ್ರಿಸತಕ್ಕಂಥ ಸೂರ್ಯ ಚಂದ್ರ ಅಗ್ನಿ ಇಂದ್ರ ವಾಯು ಈ ಐದು ದೇವತೆಗಳನ್ನು ನಾವು ಭಗವಂತನ ದ್ವಾರಪಾಲಕರು. ಈ ಐದು ದೇವತೆಗಳ ಮಧ್ಯದಲ್ಲಿ ಪಂಚೇಂದ್ರಿಯಾಭಿಮಾನಿಗಳ ಮಧ್ಯದಲ್ಲಿ ಪಂಚರೂಪಿಯಾದ ಭಗವಂತ ಇದ್ದಾನೆ ಹೃದಯ ಕಮಲದಲ್ಲಿ ಅನ್ನೋ ಉಪಾಸನೆ ಬಹಳ ಅದ್ಭುತವಾದ ಉಪಾಸನೆ. ಈ ಉಪಾಸನೆ ಏನು? ತಸ್ಯ ಹೇಳ್ತಾರೆ, ದೇವಾ ಏತೇ ಪಂಚ ಪ್ರಥಮ ಪುರುಷಾಃ ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾಃ. ದೇವಾ ಏತೇ ಪಂಚ ಪ್ರಥಮ ಪುರುಷಾಃ. ಭಗವಂತನ ಪುರುಷರು, ಭಗವಂತನ ಹತ್ತಿರದ ಪುರುಷರು, ಭಗವಂತನ ಉಪಾಸಕರು, ಭಗವಂತನ ದ್ವಾರಪಾಲಕರು. ಬರೇ ನಮ್ಮ ದೇಹದ ಒಳಗೆ ಅಷ್ಟೇ ಅಲ್ಲ, ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾಃ. ಸ್ವರ್ಗದಲ್ಲಿ, ಸ್ವರ್ಗ ಅಂದ್ರೆ ಈ ಸ್ವರ್ಗ ಅಲ್ಲ, ವೈಕುಂಠವನ್ನೇ ಸ್ವರ್ಗ, ಮೋಕ್ಷವನ್ನೇ, ಮುಕ್ತ ಸ್ಥಾನವನ್ನೇ. ಯಾಕೆಂದ್ರೆ ಸ್ವಹ ಅಂದ್ರೆ ಸ್ವರೂಪಾನಂದ, ಆನಂದ ಸ್ವರೂಪನಾದ ಭಗವಂತನೇ ಸ್ವಹ. ಅವನು ಗತ, ಎಲ್ಲಿ ಗತನಾಗಿದ್ದಾನದು? ಆನಂದ ಸ್ವರೂಪನಾದ ಭಗವಂತ ಎಲ್ಲಿದ್ದಾನೋ ಅದು ಸ್ವರ್ಗ. ಆದ್ದರಿಂದ ಸ್ವರ್ಗ ಲೋಕ ಅಂದ್ರೆ ಭಗವಂತ ನಿತ್ಯ ಸನ್ನಿಧಾನಿಕ ಪಾತ್ರವಾಗಿರತಕ್ಕಂತಹ ಸ್ವರೂಪಾನಂದದ ಅಭಿವ್ಯಕ್ತಿಯನ್ನು ಪಡೆದಕ್ಕ. ಸ್ವಹ ಅಂದ್ರೆ ಸ್ವರೂಪಾನಂದ, ಸ್ವರೂಪಾನಂದವನ್ನು ಗಮನಿಸಿ ಕೊಡುವಂತಹ ಲೋಕ. ಸ್ವಹ ಅಂದ್ರೆ ಸ್ವರೂಪಾನಂದ, ಆನಂದ ಸ್ವರೂಪನಾದ ಭಗವಂತ ಅವನು ಗತವಾದ ಲೋಕ. ಅಂಥ ಸ್ವರ್ಗಸ್ಯ ಲೋಕಸ್ಯ ಅಂತ ನಿತ್ಯ ಮುಕ್ತ ಸ್ಥಾನ ಅಂತ ಹೇಳಿದೆ. ತ್ರಿಪಾದಸ್ಯ ಮೃತಿ ವೈಕುಂಠ ಶ್ವೇತ ದ್ವೀಪ ಅನಂತಾಸನ ಲೋಕಗಳು ಅಂತ ಹೇಳಿದೆವಲ್ಲ, ಭೂಮಿಯಲ್ಲಿ ಅನಂತಾಸನ, ಅಂತರಿಕ್ಷ ಶ್ವೇತ ದ್ವೀಪ, ಮೋಕ್ಷ ವೈಕುಂಠ, ಅಲ್ಲಿ ಮತ್ತೆ ಯುದ್ಧಲೋಕದಲ್ಲಿ. ಈ ಮೂರು ಲೋಕಗಳಲ್ಲಿ ಇರತಕ್ಕಂತಹ ಭಗವಂತನ ಮೂರು ಸ್ಥಾನಗಳಲ್ಲಿಯೂ ಇವರಿದ್ದಾರೆ ದ್ವಾರಪಾಲಕರಲ್ಲಿ. ಹಾಗೆಯೇ ಈ ನಮ್ಮ ಇಲ್ಲೇ ಇದ್ದಾರೆ, ಎಷ್ಟು ದಿನ ಎಷ್ಟು ದೂರ ಎಂದುಕೊಂಡಿದ್ದೆ ವೈಕುಂಠ, ಇಲ್ಲೇ ಒಳಗಿದ್ದಾರೆ ಅವರು. ವೈಕುಂಠ ದ್ವಾರಪಾಲಕರಲ್ಲಿದ್ದಾರೆ, ವೈಕುಂಠ ಸ್ವಾಮಿ ಇಲ್ಲೇ ಇದ್ದಾರೆ, ಬಹಳ ಹತ್ತಿರದಲ್ಲಿದ್ದಾರೆ. ಸ್ವರ್ಗಸ್ಯ ದ್ವಾರಸ್ಯ ಲೋಕಸ್ಯ ದ್ವಾರಪಾಲ, ಸ್ವರ್ಗ ಲೋಕದಲ್ಲಿಯೂ ಅವರು ದ್ವಾರಪಾಲಕರು. ಸ್ವರ್ಗ ಸ್ವರೂಪಾನಂದವನ್ನು ಕೊಡತಕ್ಕಂತಹ ಭಗವಂತನ ಲೋಕ ಅಂದ್ರೆ ಹೃದಯವೇ ಸ್ವರ್ಗ ಲೋಕ, ಅಲ್ಲಿಯೂ ದ್ವಾರ. ಸಯ ಏವ ವೇದಾನ್ ಪಂಚ ಬ್ರಹ್ಮ ಪುರುಷಾನ್ ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾನ್ ವೇದ ಅಸ್ಯ ಕುಲೇ ವೀರೋ ಜಾಯತೆ ಪ್ರಪದ್ಯತೆ ಸ್ವರ್ಗಂ ಲೋಕಂ. ಸಯ ಏತಾನ್ ಏವಂ ಪಂಚ ಬ್ರಹ್ಮ ಪುರುಷಾನ್ ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾನ್ ವೇದ. ಇದನ್ನು ತಿಳ್ಕೊಂಡ್ರೆ ಈ ಪಂಚಪುರುಷರು ಐದು ಜನ ಪುರುಷರು ಅಂದ್ರೆ ದಾಸರು, ಭಗವಂತನ ದಾಸರಾಗಿರ್ತಕ್ಕಂಥವ್ರು, ಅವರ ಮಧ್ಯೆ ಅವರಿಗೆ ಒಡೆಯನಾಗಿ ನಿಯಾಮ
ಮನುಷ್ಯಲೋಕ ದ್ವಾರಪಾಲ ವೇದ ಈ ಸ್ವರ್ಗಲೋಕದ ದ್ವಾರಪಾಲಕರು ಭಗವಂತ ಲೋಕದ ನಮ್ಮ ಹೃದಯದ ಅಂತರಂಗ ಲೋಕದ ದ್ವಾರಪಾಲಕರು ಇವರು ಅಂತ ತಿಳ್ಕೊಂಡ್ರೆ ಏನಾಗತ್ತೆ? ಅಸ್ಯ ಕುಲೇ ವೀರೋ ಜಾಯತೆ ವೀರ ಅಂದ್ರೆ ವೇದವನ್ನ ಸಮಸ್ತ ಅಧ್ಯಯನ ಮಾಡಿದವ ವೀರ, ತಿಳಿದವ ವೀರ, ತಿಳಿದದ್ದನ್ನು ಹೇಳಬಲ್ಲವ ವೀರ ಶುಕ್ರ ಅಂತ ವೇದದಲ್ಲಿ ಅರ್ಥ ಬೇರೆ, ವೀರ ಶುಕ್ರ ಅಂತ ಯುದ್ಧ ಹಾಕೋದ ಬೇರೆ. ವೇದದಲ್ಲಿ ವೀರ ಅಂದ್ರೆ ಸಮಸ್ತ ಶಾಸ್ತ್ರವನ್ನು ಬಲ್ಲವನು ವೀರ, ತಾನು ತಿಳಿದ ಶಾಸ್ತ್ರವನ್ನು ಇನ್ನೊಬ್ಬನಿಗೆ ತಿಳಿಸಬಲ್ಲವನು ಶುಕ್ರ, ಎಕ್ಸ್ಪ್ರೆಷನ್ ಇರುವವನು ಶುಕ್ರ, ಅರಿವು ಇರುವವನು ವೀರ, ಎಕ್ಸ್ಪ್ರೆಷನ್ ಇರುವವನು ಶುಕ್ರ. ಅದರಿಂದ ಅಸ್ಯ ಕುಲೇ ವೀರೋ ಜಾಯತೆ ಶುಕ್ರ ಆಗೋದು ಬಹಳ ಕಷ್ಟ, ವೀರ ಆಗ್ಬೋದು ತಿಳ್ಕೋಬಹುದು, ತಿಳ್ಕೊಂಡದ ನಿಮ್ಗೆ ತಿಳಿಸೋದು ಕಷ್ಟ. ಅಸ್ಯ ಕುಲೇ ಯಾರು ಈ ರೀತಿ ಪಂಚಪುರುಷರನ್ನು ಉಪಾಸನೆ ಮಾಡ್ತಾನೆ ಅವನ ವಂಶದಲ್ಲಿ ಹುಟ್ಟಿದವರೆಲ್ಲ ಶೂರ ವೀರರಾಗ್ತಾರೆ, ಪ್ರಮುಖ ಜ್ಞಾನ ವೇದಾಧ್ಯಯನ ಸಂಪನ್ನರಾಗ್ತಾರೆ. ಅಸ್ಯ ಕುಲೆ ವಂಶದಲ್ಲಿ ಹುಟ್ಟಿದವನು ವೀರ ಹಾಗೆ ವೇದಾಧ್ಯಯನ ಸಂಪನ್ನರಾಗ್ತಾರೆ ಮಹಾವೀರ. ಆಮೇಲೆ ಇವನೇನಾಗ್ತಾರೆ, ಕುಲದವರು ಏನ್ಬೇಕನ್ನ ಕೊಡಿ ನಮ್ಗತಿ ಏನ್ರಿ ಉಪಾಸನೆ ಮಾಡಿದವರು ಗತಿ ಇದ್ರೆ ಪ್ರಪದ್ಯತೆ ಸ್ವರ್ಗಂ ಲೋಕಂ, ಅವನು ಭಗವಂತನ ಲೋಕವನ್ನು ಮೋಕ್ಷವನ್ನು ಪಡಿತಾನೆ, ಅವನು ಸ್ವತಃ ಮೋಕ್ಷವನ್ನು ಪಡಿತಾನೆ, ಅವನು ವಂಶದಲ್ಲಿ ಹುಟ್ಟಿದವರು ಜ್ಞಾನಿಗಳಾಗ್ತಾರೆ. ಅಸ್ಯ ಕುಲೆ ವೀರೋ ಜಾಯತೆ ಪ್ರಪತ್ತಿತೆ ಸ್ವರ್ಗ ಮೃತಂ ಯಾರು ಯಹ ಏತಾನ್ ಏವಂ ಪಂಚ ಬ್ರಹ್ಮ ಪುರುಷಾನ್ ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾಲ ವೇದಾನ್. ಎರಡು ಸರ್ತಿ ಅವರು ಯಾರು ಈ ರೀತಿ ಭಗವಂತನ ದ್ವಾರಪಾಲಕರಾದ ಈ ಐದು ಮಂದಿಯನ್ನು ತಿಳ್ಕೊಳ್ತಾರೆ ಅವರ ವಂಶದಲ್ಲಿ ಜ್ಞಾನಿಗಳು ಕೊಡ್ತಾರೆ. ಪುನಃ ಯಾರು ಭಗವಂತನ ಈ ಐದು ಮಂದಿಯನ್ನು ದ್ವಾರಪಾಲಕರು ತಿಳ್ಕೊಳ್ತಾರೆ ಅವರು ಬರ್ತಾರೆ. ಎರಡು ಸರ್ತಿ ಇದು ಒಂದು ವಿಶಿಷ್ಟವಾದ ಹೃದಯದಲ್ಲಿ ಭಗವಂತ ನಾವು ಗಾಯತ್ರಿ ಒಳಗೋಗಿ ಒಳಗೋಗಿ ಹೃದಯ ನಮ್ಮ ಜೀವ ಸ್ವರೂಪದ ಹೃದಯದಲ್ಲಿರ್ತಕ್ಕ ಭಗವಂತನನ್ನು ನೋಡಿದೆವು. ಬರೇ ಭಗವಂತನ ಕಂಡ್ರೆ ಸಾಕು, ನಮ್ಮ ಪರಿವಾರವನ್ನು ಉಪಾಸನೆ ಮಾಡಬೇಕಾಗಿದ್ದೇನ? ಹಾಗಾದ್ರೆ ಅದಕ್ಕೋಸ್ಕರವೇ ಇದು ಇದು ಬಹಳ ಮುಖ್ಯವಾದ ಕಣ್ಣು, ಕಿವಿ, ಮೂಗು, ಬಾಯಿ, ಮನಸ್ಸು ಇದನ್ನು ಉಪಾಸನೆ ಮಾಡಿ. ಅದೇ ಶ್ರೀ ಆ ಶ್ರೀವಂತನು ನಾಮ ಅವಾಯದ ಶ್ರೀಯ, ಅದು ದೊಡ್ಡ ಸಂಪತ್ತು, ನಮಗೆ ಭಗವಂತ ಕೊಟ್ಟ ಸಂಪತ್ತು ಈ ಐದು, ಈ ಸಂಪತ್ತಿನ ಉಪಾಸನೆ ಮಾಡಬೇಕು ಅಂತ ಶ್ರೀಮಂತ ನಾಮ. ಶ್ರೀಮಾನ್ ಶ್ರೀಮಾನ್ ಅಂದ್ರೆ ಇಲ್ಲೇ ಇದೇ ಶ್ರೀ ಭಗವಂತ ಕೊಟ್ಟ ಶ್ರೀ, ನಮ್ಮ ಕಿಸೆಯಲ್ಲಿ ಇರುವ ಶ್ರೀ ಇವತ್ತಿರುತ್ತೆ ನಾಳೆ ಇರೋದಿಲ್ಲ ಅಂತ ಇರ್ಬೋದು ಇರೋದಿರ್ಬೋದು, ಇದು ಭಗವಂತ ಕೊಟ್ಟದ್ದು, ಇದು ಇರಬೇಕಾದ್ದು ಇರುವಂತದ್ದು. ಅದು ಅಷ್ಟೇ ಅಲ್ಲ, ಅಧ್ಯಾತ್ಮದ ಸಾಧನೆಗೆ ಬಹಳ ಮುಖ್ಯವಾಗಿರತಕ್ಕಂತಹ ಸಂಗತಿಗಳು ಇಷ್ಟೇ. ಒಂದು ನಮಗೆ ಮೊದಲು ಬೇಕಾಗಿರುವುದು ಇದು ಶ್ರೋತವ್ಯ, ಮೊದಲು ನಮಗೆ ಭಗವಂತನ ಬಗ್ಗೆ ಕಾಣುವುದಕ್ಕೆ ಸಾಧ್ಯ ಇಲ್ಲ ಕೇಳು. ಅದರಿಂದ ಒಂದು ಸಂಪತ್ತು ಕಿವಿ, ಕೇಳಿ ತಿಳ್ಕೊಳ್ಳು. ಕೇಳಿ ಆದ ಮೇಲೆ ಎರಡನೇ, ನಾವು ಕೇಳಿದ ಸಂಗತಿಗಳನ್ನು ಒಂದೊಂದನ್ನೇ ಕಾಣಬೇಕು, ಕೇಳಿದ ಮೇಲೆ ಕಾಣಬೇಕು ಅನ್ನೋ ಬಯಕೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಕಾಣು ಯಾವುದನ್ನು? ಭಗವಂತನ ಪ್ರತೀಕಗಳನ್ನು, ಭಗವಂತನನ್ನೇ ಅಲ್ಲ ಭಗವಂತನ ಪ್ರತೀಕಗಳನ್ನು. ಜ್ಞಾನಿಗಳು ಭಗವಂತನ ಚರ ಪ್ರತೀಕ, ದೇವಾಲಯಗಳಲ್ಲಿ ಇರತಕ್ಕಂತಹ ಪ್ರತಿಮೆಗಳು ಅದನ್ನು ಅಚರ ಪ್ರತೀಕ. ಈಗ ಭಗವಂತನ ಪ್ರತೀಕಗಳನ್ನ ಕಾಣು, ಅದು ಅರ್ಚನ ಬಂಧನ, ಅವನ ಕಾಣುವುದು, ಅವನ ಸೇವೆ ಮಾಡುವುದು, ಅವನು ವಂದನೆ ಮಾಡುವುದು, ತದ್ವಿತ್ಯ ಪ್ರಣಿಪಾತೇನ ಪರಿಪೃಷ್ಠೇನ ಸೇವೆಯ, ಇದು ಎರಡನೇದ್ದು. ಅದಕ್ಕೋಸ್ಕರ ಕಂಡುಬೇಕು, ಕಾಣಬೇಕು. ಮೂರನೇದ್ದು ಕೇಳಬೇಕಾದ್ರೆ ಹೇಳ್ಬೇಕು, ಯಾರು ಹೇಳದೇ ಇದ್ರೆ ಮೌನವನ್ನು ಕೂತ್ಬಿಟ್ಟು ಗುರುಸ್ತು ಮೌನೊಮ್ಮೆ ಅಖ್ಯಾತ ಮಾಡಿಬಿಟ್ರೆ ಶಿಷ್ಯ ಅಷ್ಟು ಚಿನ್ನದ ಗುರುಗಳೇ, ನಿಮ್ಮ ಉಪನ್ಯಾಸ ಬೇಡ, ಯಾಕೆ ನಮ್ಮ ಸಂಶಯದ ಪರಿಹಾರ ಆಗುತ್ತೆ, ಇವ್ರಿಗೆ ಹೇಳೋ ಕೆಲಸ ಇಲ್ಲ, ಅವ್ರಿಗೆ ಹೇಳೋ ಕೆಲಸ ಹಂಗಲ್ಲ. ಗುರುಗಳು ತಿಳಿದಂತನ್ನು ಹೇಳಬೇಕು, ಅದನ್ನ ಇದು ಒಂದು ಜ್ಞಾನಕ್ಕೆ ಮುಖ್ಯ. ಕಿವಿ ಆದ್ರೆ ಅದಕ್ಕಿಂತ ಮೊದಲು ಬಾಯಿ, ಬಾಯಿಯಿಂದ ಬಂದ ಮಾತನ್ನು ಕೇಳು. ಹಾಗಾಗಿ ವಾಗಿಂದ್ರಿಯ ಪ್ರವಚನ ಮಾಡುತ್ತದೆ, ಶ್ರವಣೇಂದ್ರಿಯ ಕೇಳ್ತದೆ. ಆಮೇಲೆ ಕೇಳಿದ್ದನ್ನ ಇನ್ನೊಬ್ಬರಿಗೆ ನಿರಂತರ ಬಾಯಿ, ಕಿವಿ ಮತ್ತು ಬಾಯಿ ಮೊದಲು ತಿಳಿದವರಿಂದ ಕೇಳು, ಕೇಳಿ ತಿಳಿದೆವು, ತಿಳಿದದ್ದನ್ನು ಮತ್ತೆ ಇನ್ನೊಬ್ಬರಿಗೆ ಹೇಳಿದೆವು, ಅವರು ಕೇಳಿದ್ರು ಅವರು ಇನ್ನೊಬ್ಬರಿಗೆ. ನಿರಂತರವಾಗಿ ಜ್ಞಾನ ಪರಂಪರೆ ಹೋಗಬೇಕು, ಕಿವಿ ಮತ್ತೆ ಬಾಯಿಯಲ್ಲಿ ಹೊರಗೆ ಬರಬೇಕು, ಕಿವಿಯಿಂದ ಒಳಗೆ ಹೋಗುದು, ಇಲ್ಲ ಕಿವಿಯಿಂದ ಒಳಗೆ ಹೋದ್ ಬಾಯಿಯಿಂದ ಒಳಗಾರದಿದ್ರೆ ಒಳಗೋ ದಂಡ ಆಯ್ತದೆ. ಅದು ಕಿವಿಯಿಂದ ಒಳಗೆ ಹೋಗ್ಬೇಕು, ಬಾಯಿಂದ ಹೊರಗೆ ಬರಬೇಕು, ನಾ ಕಿವಿಯಿಂದ ಬಾಯಿಂದ ಕಿವಿಗೆ ಹೋಗ್ಬೇಕು, ಕಿವಿಯಿಂದ ಬಾಯಿಗೆ ಬರಬೇಕು. ಇದು ನಿರಂತರ ಜ್ಞಾನ ಸಂತತಿ, ಇದಕ್ಕೆ ಜ್ಞಾನ ಸಂತತಿ ಅಂತಂದ್ರೆ ಕಂಟಿನ್ಯೂಯೇಷನ್ ಆಫ್ ವಿಷ್ಣು, ಇಲ್ಲದೇ ಎಲ್ಲ ಬ್ರೇಕ್ ಆಯ್ತು. ಹೀಗೆ ಎರಡಾಯ್ತು, ಬಾಯಿ ಕಿವಿ ನೋಡುವುದಕ್ಕೆ ಕಣ್ಣ, ಇದನ್ನು ಬಾಯಿಯಲ್ಲಿ ಹೇಳಲಿಕ್ಕೆ ಕಿವಿಯಲ್ಲಿ ಕೇಳಲಿಕ್ಕೆ ಎಲ್ಲ ಯೋಚನೆ ಮಾಡ್ಲಿಕ್ಕೆ ಒಂದು ಮನಸ್ಸು ಬೇಕು. ಮನಸ್ಸು ಇಲ್ಲದಿದ್ರೆ ಕೇಳುವುದೇನು ಹೇಳುದಿಲ್ಲ, ಕೇಳಿದ್ದು ಕೇಳಿಸೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಮನನ ಮಾಡಿ ಬಾಯಿ ಎಂಬುದು ಮನಸ್ಸನ್ನು ಯೋಚನೆ ಮಾಡ್ತೇನೆ, ಬಾಯಿ ಹೇಳಿದ್ದು ಅದನ್ನು ಕೇಳಿ ಕಿವಿ ಮನಸ್ಸು ಯೋಚನೆ ಮಾಡುತ್ತೆ.
ಉಪಾಸನೆ, ಅದು ಭಗವಂತನ ಪರಿವಾರದ ಉಪಾಸನೆ, ಮುಖ್ಯವಾದ ಉಪಾಸನೆ ಇರತಕ್ಕಂಥದ್ದನ್ನ ಪರಿಷತ್ತಾರರು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಿಂದ ಹೇಳಿದ್ದಾರೆ. ಇದೊಂದು ಅಪೂರ್ವ ಉಪಾಸ, ಭಗವಂತನ ಗುಣಗಳನ್ನ ಉಪಾಸನೆ ಮಾಡುವುದರ ಜೊತೆಗೆ ಹೃದಯದಲ್ಲೂ ಹೊರ ಬ್ರಹ್ಮಾಂಡದಲ್ಲೂ ಪಿಂಡಾಂಡದಲ್ಲೂ ಇರತಕ್ಕ ಭಗವಂತನ ಐದು ರೂಪದ ಉಪಾಸ. ಹೀಗೆ ಉಪಾಸನೆ ಆದ್ಮೇಲೆ ಇನ್ನು ಮುಂದೆ ಇನ್ನೊಂದು ರೀತಿ ಹೇಳಿದ್ದರಿಂದ ಹೃದಯದಲ್ಲಿ ಇರತಕ್ಕಂಥ ಭಗವಂತ ಅವನು ಮೇಲೂ ಇದ್ದಾನೆ ಅಂತ. ಸ್ವರ್ಗ ಲೋಕದ ದೇವತೆ ಅಲ್ಲಿ ರೂಪದಿ ಇಲ್ಲಿ ರೂಪ, ಆ ರೂಪ ಯಾವುದು ಈ ರೂಪ ಯಾವುದು ಪುನಃ ಅಂತಂದ್ರೆ ಅವ್ರು ಹೇಳ್ತಾರೆ, ಅಥ ಯದತಃ ಪರೋ ದಿವೋ ಜ್ಯೋತಿ ದಿಪ್ಯತೆ ವಿಶ್ವತಃ ಸರ್ವತಃ ಸರ್ವೋತ್ತಮೇಶು ಉತ್ತಮೇಶು ಲೋಕೇಶು ತದ್ವಾಯಿದ. ಅಲ್ಲಿ ಯಾವುದು ವೈಕುಂಠ ಅಂತ ನಾವು ಹೇಳ್ತೇವೆ, ಅಪ್ರಾಕೃತವಾದ ಲೋಕ ಅಂತ ಹೇಳ್ತೇವೆ, ಅದು ಎಲ್ಲದಿದೆ ಯದತಃ ಪರೋ ದಿವೋ ಜ್ಯೋತಿ ದಿಪ್ಯತೆ ಅತಃ ಪರ ದಿವಪರ ಈ ಎಲ್ಲಾ ಲೋಕಗಳಿಗಿಂತ ಆಚೆ, ಒಂದು ದಿವಸ್ವಾಹಗಳಿಂದ ಆಚೆ, ಇಡೀ ಬ್ರಹ್ಮಾಂಡದಿಂದ ಆಚೆ, ಸೃಷ್ಟವಾದ ಪ್ರಾಕೃತ ಪ್ರಪಂಚದಿಂದ ಆಚೆಗೆ ಯಾವುದೋ ಒಂದು ಭಗವಂತನ ರೂಪ ಇದೆ ಅಂತ ನಾನು ಹೇಳಿದೆವಲ್ಲ, ಸ್ವರ್ಗಲೋಕ ಅಂತ ಹೇಳಿದೆವಲ್ಲ, ಪರೋದಿವ ಎಲ್ಲ ಸ್ವರ್ಗದ ಅತ್ಯುದ್ರ ಸ್ವರ್ಗ ಮುಂದುವ ಸ್ವಹ ಸ್ವರ್ಗದಿಂದಲೂ ಆಚೆ, ಸೃಷ್ಟವಾದಂತಹ ಪ್ರಪಂಚದಿಂದ ಆಚೆ ಒಂದು ಬೆಳಕು ಭಗವಂತ ಆಕಾಶ ಬೆಳಕು ಇದೆ ಅಂತ ನಾವು ಹೇಳಿದೆವಲ್ಲ. ಅದೆಲ್ಲದೆ ವಿಶ್ವದ ಪೃಷ್ಠೇಶು ಸರ್ವತಃ ಪೃಷ್ಠೇಶು ವಿಶ್ವದ ಪೃಷ್ಠೇಶು, ವಿಶ್ವ ಅಂದ್ರೆ ಬ್ರಹ್ಮದೇವರು ವಾಯುದೇವರಿಗೆ ವಿಶ್ವ ಅಂತ ಹೇಳಿ, ವಿಶ್ವದ ಪೃಷ್ಠೇಶು ಬ್ರಹ್ಮದೇವರು ಇರತಕ್ಕ ಲೋಕಕ್ಕಿಂತಲೂ ಆಚೆ ಇರುವಂತ ಬ್ರಹ್ಮದೇವರ ಲೋಕವು ಮೂಲಿದೆ. ಭೂಮಿಯಲ್ಲಿ ಮೇರು ಪರ್ವತ, ಅಂತರಿಕ್ಷದಲ್ಲಿ ವೈಜಯ ಅಂತ, ಅಲ್ಲಿಂದ ಸತ್ಯಲೋಕ, ಈ ಮೂರು ಲೋಕಗಳಿಗಿಂತ ಆಚೆಗೆ ಅನಂತಾಸನ ಶ್ವೇತ ದಿಬ್ಬ ವೈಕುಂಠ. ಭೂಮಿಯಲ್ಲಿ ಇರತಕ್ಕಂತಹ ಬ್ರಹ್ಮಲೋಕಕ್ಕಿಂತ ಆಚೆಗೆ ಅನಂತಾಸನ ಇದೆ, ಅಂತರಿಕ್ಷದಲ್ಲಿ ಇರತಕ್ಕಂತಹ ಬ್ರಹ್ಮಲೋಕಕ್ಕಿಂತ ಆಚೆಗೆ ಶ್ವೇತ ದಿಬ್ಬ ಇದೆ, ಸತ್ಯಲೋಕದಲ್ಲಿ ಇರತಕ್ಕ ದುಲೋಕದಲ್ಲಿ ಇರತಕ್ಕ ಬ್ರಹ್ಮಲೋಕಕ್ಕಿಂತ ಆಚೆಗೆ ವೈಕುಂಠ. ಹೀಗೆ ವಿಶ್ವದ ಪೃಷ್ಠೇಶು ಚತುರ್ಮುಖರ ಮೂರು ಲೋಕಗಳಿಗಿಂತ ಆಚೆಗೆ ಮತ್ತು ಸರ್ವತಃ ಪೃಷ್ಠೇಶು ಸೃಷ್ಟವಾದ ಎಲ್ಲ ಲೋಕಗಳಿಗಿಂತಲೂ ಆಚೆಗೆ ಎಂಥ ಲೋಕ ಅದು ಅನುತ್ತಮೇಶು ಉತ್ತಮೇಶು ಲೋಕೇಶು ಉತ್ತಮ ಲೋಕ ಮತ್ತು ಅನುತ್ತಮ ಲೋಕಗಳು ಅನುತ್ತಮಾದರೆ ಅದಕ್ಕಿಂತ ಉತ್ತಮವಾದದ್ದು ಬೇರೆ ಇಲ್ಲ ಅದು ಎಲ್ಲಕ್ಕಿಂತಲೂ ಉತ್ತಮ ಅಂಥ ಲೋಕಗಳಲ್ಲಿ ಏನು ಭಗವಂತನ ಬೆಳಕು ಇದೆ ಅಂತ ಹೇಳಿದೆವು ಅದು ಯಾವುದು ಅಂದ್ರೆ ತತ್ವಾಯಿದಂ ಅದೇ ಇದು ಯಾವುದು ಜ್ಯೋತಿ ಈ ಮನುಷ್ಯನ ದೇಹದೊಳಗೆ ಒಂದು ಬೆಳಕು ಉಂಟಲ್ಲ ಭಗವಂತ ಜ್ಯೋತಿರ್ಮಯನಾಗಿದ್ದ ನನ್ನ ಒಳಗೆ ಅವರೇ ಅವನು ವೈಕುಂಠದಲ್ಲಿ ಇರುವವನೇ ನಮ್ಮ ಹೃದಯದೊಳಗೆ ಜ್ಯೋತಿರ್ಮಯನಾಗಿ ಬೆಳಕಿನ ಪುಂಜವಾಗಿ ಒಳಗಿದ್ದಾನೆ ಒಳಗೆ ಇರುವವನೇ ಅವನು ಹೌದಾ ಅವನನ್ನು ಹೇಗೆ ತಿಳ್ಕೊಳ್ಳದಪ್ಪ ವೈಕುಂಠಕ್ಕೂ ಹೋದ್ಮೇಲೆ ಈ ಗೊತ್ತಾಗುತ್ತ ಅಂದ್ರೆ ಇಲ್ಲೇ ಇದ್ದವನು ಇಲ್ಲೇ ಇದ್ದಾನೆ ನಿನ್ನೊಳಗೆ ಇದ್ದಾನೆ ಅಂತ ತಿಳ್ಕೊಳ್ಳದೆ ಹಾಗೆ ತಸ್ಯ ಈಶಾ ದೃಷ್ಟಿ ಅವನನ್ನು ನೋಡ್ಲಿಕ್ಕೆ ಆಗತ್ತೆ ಅಂದ್ರು ಉಪಾಯ ಹೇಳಿ ನಮ್ಮೊಳಗಿರುವ ಭಗವಂತನ ನೋಡ್ತೀವಿ ಶರೀರೇ ಸಂಸ್ಪರ್ಶೇನ ಉಷ್ಣಿಮಾನ ವಿಜಾನ ಈ ತಸ್ಯ ಇಷಾ ದೃಷ್ಟಿ ಅವನನ್ನ ನೋಡ್ಲಿಕ್ಕೆ ಬರುತ್ತೆ ಇವಾಗ ಮನುಷ್ಯ ಬದುಕಿದ್ದಾನೆ ಅಂತ ಹೇಳಿದ್ರು ಕೊಡ್ತೀರಿ ನೀವು ಹೇ ಮುಟ್ಟಿದ್ದೇವೆ ಮುಟ್ಟಿದಾಗ ಗೊತ್ತಾಗತ್ತೆ ಏನು ಗೊತ್ತೆ ಬಿಸಿ ಬಿಸಿ ಇರುತ್ತೆ ಟೆಂಪರೇಚರ್ ಇರುತ್ತೆ ಹೌದಾ ಅದನ್ನ ನೋಡ್ಲಿಕ್ಕೆ ಬರುತ್ತಾ ಟೆಂಪರೇಚರ್ ನೋಡುವುದನ್ನ ತಿಳಿಯುವುದಕ್ಕೆ ಪ್ರತ್ಯಕ್ಷದಿಂದ ತಿಳಿಯುವುದು ಕಣ್ಣಿನಿಂದ ತಸ್ಯೇಷ ದೃಷ್ಟಿ ಅವನು ಹುಟ್ಟಿದಾಗ ಅವನ ಬಿಸಿ ಇತ್ತು ಟೆಂಪರೇಚರ್ ಇತ್ತು ಹೇಳ್ತೀರಲ್ಲ ಅದು ಎಂತ ಟೆಂಪರೇಚರ್ ಯಾರ ಟೆಂಪರೇಚರ್ ಅದು ಸಂಸ್ಪರ್ಶೇನ ಉಷ್ಣಿಮಾನ ಬಿಜಾನಾದಿ ಎತ್ತರ ಇದು ಅಸ್ಮಿನ್ ಶರೀರೇ ಶರೀರದಲ್ಲಿ ಎಲ್ಲಿ ಬಂತು ಬಿಸಿ ಯಾಕೆ ಹೋಯ್ತು ಬಿಸಿ ತಣ್ಣಗಾಯಿತು ಎಲ್ಲ ಮುಗಿಯಿತು ಮುಂದಿನ ವ್ಯವಸ್ಥೆ ಮಾಡಿರ್ತಾರೆ ಏನು ಬಿಸಿ ಹೋತಿ ಯಾಕೆ ಬಂತು ಯಾಕೆ ಅಂದ್ರೆ ಜೀವ ಜೀವ ಏನಕ್ಕೆ ಯಾಕೆ ಅಲ್ಲ ಅದು ಇದ್ದಾಗ ಬಿಸಿ ಇಲ್ಲ ಹೋದಾಗ ತಣ್ಣಗಾಗುವುದು ಕಾರಣ ಇಲ್ಲ ಅದು ಜೀವದಿಂದ ಅದೇ ಅಲ್ಲ ಅದು ಮತ್ತೆ ಸಂಸ್ಪರ್ಶ ಯಾವ ಭಗವಂತ ಈ ಶರೀರದಲ್ಲಿ ಇದ್ದಾಗ ಹುಟ್ಟಿದಾಗ ಶಾಖ ಅನುಭವಿಸುತ್ತೋ ಅದು ಜೀವನ ಅನುಭವ ಅಲ್ಲ ಯಾಕೆಂದ್ರೆ ಜೀವನನ್ನ ಧಾರಣೆ ಮಾಡಿಕೊಂಡು ಒಳಗಿದ್ದ ವಯಸ್ಸು ಅದರ ಅಗ್ನಿ ಇದ್ದಾನೆ ಆ ಅಗ್ನಿಯಲ್ಲಿ ಪ್ರಾಣದೇವರಿದ್ದಾನೆ ಪ್ರಾಣದೇವರು ಭಗವಂತ ಇದ್ದಾನೆ ಆದ್ದರಿಂದ ವಿಷಯ ಅದನ್ನ ಸಂಸ್ಪರ್ಶೇನ ಉಷ್ಣಿಮಾನ ವಿಜಾನಾದಿ ದೇಹವನ್ನು ಹುಟ್ಟಿದಾಗ ದೇಹದಲ್ಲಿ ಆ ಬಿಸಿ ಶಾಖದ ಸ್ಪರ್ಶ ಆಗುತ್ತಲ್ಲ ಅದು ಭಗವಂತನ ದರ್ಶನ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಪ್ರೆಸೆನ್ಸ್ ಆಫ್ ಭಗವಂತನ ಅಸ್ತಿತ್ವದ ಅನುಭವ ಅದು ಆ ಬಿಸಿ ಸ್ಪರ್ಶ ಭಗವಂತ ಹೊರಟು ಹೋದ್ರೆ ಬ್ರಹ್ಮಣಾತ್ಯಂತ ದೇಹಸ್ಥ ಮೃತಃ ತಸ್ಯೇಷ ಶ್ರುತಿ ಅಷ್ಟೇ ಅಲ್ಲ ಭಗವಂತನ ಕೇಳಬಹುದು ನೀವು ಅಷ್ಟೇ ಅಲ್ಲ ತಸ್ಯೇಷ ಶ್ರುತಿ ಆ ಮೂರು ಲೋಕಗಳ ಆಚೆಗೆ ಇರತಕ್ಕ ಭಗವಂತ ಅವನು ನಮ್ಮ ದೇಹದೊಳಗೆ ಇದ್ದಾನೆ ಅವನನ್ನ ಉಷ್ಣವನ್ನ ನಾವು ಅನುಭವಿಸಬಹುದು ಹಾಗೆ ಅವನನ್ನು ಕೇಳಬಹುದು ನಾವು ಯಾಕೆ ಕೇಳೋದು ಅಂದ್ರೆ
यत्रैतत् कर्णामपि गृह्य निनदपि वा नदथुरि वा अग्नेरिव ज्वलतः उपशृणोति. ಕಿವಿಯರನ್ನು ಮುಚ್ಚಿಕೊಳ್ಳ್ರೆ ಅವನು ತಸ್ಯೈಷ ಶ್ರುತಿ ಭಗವಂತನ ಗುಣಗಾನ ಮಾಡುವುದನ್ನು ನೀವು ಕೇಳಬಹುದು. ಶ್ರುತಿ ಅಂದ್ರೆ ಭಗವಂತನ ಶ್ರವಣ ಅಲ್ಲ, ಭಗವಂತನನ್ನ ಗುಣಗಾನ ಮಾಡ್ತಾ ಇದ್ದಾರೆ ಒಳಗಡೆ ವಾಯುದೇವರು. ಅದನ್ನು ನೀವು ಕೇಳ್ಕೋಬಹುದು, ಕೇಳುವುದಿಲ್ಲ ನಾನು ಹೇಳಿ ಕೇಳೋದಕ್ಕೆ. ಕಿವಿ ಮುಚ್ಚಿಕೊಳ್ಳಿ ಅವ ಕೇಳುತ್ತೆ, ನಾನು ಕಿವಿ ತೆರೆದ್ರೆ ಏನ್ ಕೇಳೋದು, ಬೇಡವ ಶಬ್ದ ಮಾತ್ರ ಕೇಳೋದು. ಕಿವಿ ಮುಚ್ಚಿಕೊಳ್ಳಿ ಅವ ಕೇಳುತ್ತೆ, ಕಿವಿ ಮುಚ್ಚಿಕೊಂಡ್ರೆ ಏನ್ ಕೇಳುತ್ತೆ, ಏನ್ ಕೇಳೋದು ನಾನು ವಾಯು ಸ್ತುತಿ ಕೇಳೋದಿಲ್ಲ. ಕಿವಿ ಮುಚ್ಚಿಕೊಂಡು ವಾಯುದೇವರು ಸುತ್ತ ಗೊತ್ತಾಗಲ್ಲ, ಬೇರೆ ತರ ಕೇಳುತ್ತೆ. ಅದು ಹ್ಯಾಂಗ ಕೇಳುತ್ತೆ ಅಂದ್ರೆ ನಿನಾದ ವಿವಾ ಕರ್ಣವು ಅಪಗ್ರಹ್ಯ, ಕಿವಿಯನ್ನು ಒತ್ತಿ ಮುಚ್ಚಿ ಹಿಡ್ಕೊಂಡ್ರೆ ನಿನದ ವಿವಾ ಧೋತ್ತ ಸಮುದ್ರದ ಧ್ವನಿಯಾಗಿ ನಿನದ ಸಮುದ್ರ ಘೋಷ. ಸಮುದ್ರದ ಹತ್ತಿರ ಇದ್ರೆ ಮನೆ ಇದ್ರೆ ಧೋತ್ತ ಸದ್ದಾಗಿ 24 ಗಂಟೆ ಸದ್ದು ಕಂಡಾಗ್ತದೆ. ಸಮುದ್ರದ ಘೋಷದ ಕಿವಿ ಮುಚ್ಚಿಕೊಂಡ್ರೆ ಒಳಗಿಂದ ಧೋತ್ತ ಒಂದು ನಿರಂತರ ಸದ್ದು ಬರ್ತದೆ. ಅದು ಧೋ ಅಲ್ಲ, ಅದು ಪ್ರಾಣದೇವರು ಧೋಧ ಅಂತ ಕೊಂಡಾಡೋದು. ನದ ಧುರಿವ ಇದು ಒಮ್ಮ ಮೆಜಿಗೆ ಸದ್ದು, ಇನ್ನೊಮ್ಮೆ ಕಿವಿ ಮುಚ್ಚಿಕೊಂಡ್ರೆ ನದ ಧುರಿವ ನದದು ಮೇಘ ಘೋಷ ಗುಡುಗಿನ ಹಾಗೆ ಸದ್ದು ಕೇಳುತ್ತೆ. ಸಮುದ್ರದ ಘೋಷದ ಹಾಗೆ ಕೇಳಬಹುದು, ಅಥವಾ ಕಿವಿ ಮುಚ್ಚಿಕೊಂಡು ಒಳಗಿಂದ ಏನೋ ಒಂದು ತಡ 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 ಗುಡುಗು ಆದ ಹಾಗೆ ಸದ್ದು ಕೇಳಬಹುದು. ಅಥವಾ ಇನ್ನೊಂದು ಕಡೆ ಹೇಳ್ತಾರೆ, ಎತ್ತಿನ ಗಾಡಿ ಮಣ್ಣಿನ ರಸ್ತೆಯಲ್ಲಿ ಅಜ್ಜಲ್ಲಿ ಕಲ್ಲು ಹಾಕಿದಂತೆ ಹೋದಾಗ ಏನು ದಡ 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 ಸದ್ದಾಗತ್ತೆ, ಅಥವಾ ಗುಡುಗು ಸದ್ದಾಗತ್ತೆ, ನದ ಧುರಿವ ಹಾಗೆ ಕೇಳುತ್ತೆ. ಇನ್ನೂ ಅಬ್ಸರ್ವ್ ಮಾಡಿ, ಸಮುದ್ರ ಘೋಷ ಆಗಿರುತ್ತೆ, ಗಾಳಿಯ ಸದ್ದಿನ ಹಾಕಿ ಕೇಳುತ್ತೆ, ಅಥವಾ ಮೇಘದ ಮೋಡದ ಗುಡುಗಿನ ಹಾಕಿ ಕೇಳುತ್ತೆ. ಇನ್ನೂ ಅಬ್ಸರ್ವ್ ಮಾಡಿದರೆ ಅಗ್ನೇರಿ ವಜ್ವಲತಃ ಬೆಂಕಿಯನ್ನ ಗಟ್ಟಿಗೆ ಹಾಕಿ ತುಪ್ಪ ಹೊಯ್ದು ಪ್ರಜ್ವಲಿಸಿದರೆ ಅಗ್ನಿ ಪ್ರಜ್ವಲಿತ ಪ್ರಜ್ವಲಿಸುವ ಬೆಂಕಿಯಲ್ಲಿ ಹೇಗೆ ಭರ್ರಂತ ಸದ್ದು ಬರುತ್ತೆ, ದಾಹದ ಸದ್ದು ಬೆಂಕಿ ಭರ್ರಂತ ಬೆಂಕಿ ಹೇಳ್ಕೊಂಡು ಆ ಬೆಂಕಿ ಪ್ರಜ್ವಲಿಸುವಾಗ ಆಗುವ ಏನು ನಾದ ಇದೆ ಆ ಸದ್ದು ಕೇಳುತ್ತೆ. ಅಲ್ಲಿ ತಿಳಿಸಿದ್ರೆ ಅದು ಉಪಶೃಣೋತಿ. ಇದು ಫಸ್ಟ್ ಸ್ಟೇಜಲ್ಲಿ ಆಗುವ ನಾದಗಳು, ಒಂದು ಗುಡುಗಿನಂತೆ, ಗಾಳಿಯ ಗಾಳಿಯಂತೆ, ಸಮುದ್ರ ದೋಷದಂತೆ, ಬೆಂಕಿ ಹಿಡ್ಕೊಂಡು ಪ್ರಜ್ವಲಿಸುವಾಗ ಆಗುವ ಒಂದು. ಈ ಎಲ್ಲಾ ಸದ್ದುಗಳಿಗಿಂತಲೂ ಹೆಚ್ಚು ಸೂಕ್ಷ್ಮವಾದಂತಹ ಅಬ್ಸರ್ವೇಷನ್ ಮಾಡಿದಾಗ ಆ ನಾದ ನಾಗಸ್ವರೂಪ. ಇನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಇವರೆಲ್ಲ ಕೇಳುತ್ತೆ, ಶಂಕರ ಹಾಗೆ ಕೇಳುತ್ತೆ, ಇನ್ನೂ ಸೂಕ್ಷ್ಮ ಮಾಡಿದ್ರೆ ಓಂಕಾರ ಕೇಳುತ್ತೆ. ಹೀಗೆ ತಸ್ಯೈಷಾಶ್ರುತಿ, ಇದು ಭಗವಂತನ ಗುಣವನ್ನ ಒಳಗಿನಿಂದ ವಾಯುದೇವರು ಮಾಡ್ತಾ ಇರತಕ್ಕಂತಹ ನಾದವನ್ನು ಕೇಳೋ ವಿಧಾನ. ಹೀಗೆ ಕಾಣಬಹುದು, ಕೇಳಬಹುದು. ಅದೇ ತದ್ ದೃಷ್ಟಂಚ ಶ್ರುತಂಚ ನಿಪಾಸಿ, ಭಗವಂತ ಕಣ್ಣಿಗೆ ಕಾಣ್ತಾ ಇದ್ದಾರೆ, ಕಿವಿ ಕೇಳ್ತಾ ಇದ್ದಾರೆ, ನಿಪಾಸ ಮಾಡಿ. ಅವನು ಯಾವುದೋ ಕಾಣದ ಕೇಳಲಾಗದ ಸಂಗತಿ ಅಲ್ಲ, ನಮ್ಮೊಳಗೆ ಅನುಭವಕ್ಕೆ ಬರತಕ್ಕಂತಹ ಅವನು ಸದ್ದನ್ನು ಕೇಳಿ ದೃಷ್ಟಂಚ ಶ್ರುತಂಚ ನಿಪಾಸಿ. ಏನಾಗುತ್ತೆ ಅವನು ಚಕ್ಷುಷ್ಯ ಶ್ರುತೋ ಭವತಿ ಏವಂ ವೇದ ಏವಂ ವೇದ ಚಕ್ಷುಷ್ಯ ಭವತಿ. ಚಕ್ಷುಸ್ಸು ಅಂದ್ರೆ ಎಲ್ಲವನ್ನೂ ಕಾಣತಕ್ಕಂತಹ ಭಗವಂತ, ಅವನನ್ನು ಹೋಗಿ ಸೇರುವವನು ಚಕ್ಷುಷ್ಯ. ಭಗವಂತನನ್ನ ಎಲ್ಲವನ್ನೂ ಕಾಣುವ ಭಗವಂತನನ್ನು ಕಂಡವ ಚಕ್ಷುಷ್ಯ, ಎಲ್ಲ ಶಬ್ದಗಳಿಂದ ಭಗವಂತನನ್ನು ಕೇಳಬಂದವ ಶ್ರುತ. ನೀನು ಎಲ್ಲವನ್ನೂ ಕಾಣುವ ಭಗವಂತನನ್ನ ಕಾಣ್ತಿ, ಎಲ್ಲವನ್ನೂ ಹೇಳತಕ್ಕಂತ ಭಗವಂತನನ್ನ ಕೇಳುತ್ತಿ. ಆದ್ರಿಂದ ನೀನು ಚಕ್ಷುಷ್ಯ ಶ್ರುತ ಆಗ್ತಿ, ಭಗವಂತ ದೃಷ್ಟ ಶ್ರುತ. ನಾನು ನಿತ್ಯ ನೋಡ್ತಾ ಇದ್ದೇನೆ ಭಗವಂತನನ್ನ, ನಾನು ಅನುಭವಿಸ್ತಾ ಇದ್ದಾನೆ ಅಂತ ತಿಳ್ಕೋ. ಭಗವಂತನ ನಾದ ಗುಣಗಾನ ಕೇಳ್ತಾ ಇದೆ ಅಂತ ತಿಳ್ಕೋ, ಅದನ್ನು ಅನುಭವಿಸು. ಇದೇ ಅಂತರಂಗದ ಒಳಗಿರತಕ್ಕಂತಹ ಭಗವಂತನ ಪ್ರೇರಣೆಯ ನಿತ್ಯಾನುಸಂಧಾನ. ಏವಂ ವೇದ ಏವಂ ವೇದ, ಇದು ಗಾಯತ್ರಿ ಉಪಾಸನೆ ಮುಂದುವರಿಕೆಯಾಗಿ ಅವನ ಪರಿವಾರ ದೇವತೆಗಳ ಉಪಾಸನೆ ಮತ್ತು ಅದರಿಂದ ಒಳಗಿನಿಂದಲೇ ಇರತಕ್ಕ ಭಗವಂತನ ಅನುಸಂಧಾನ ಜೊತೆಗೆ ಈ ಖಂಡವನ್ನು ಮುಗಿಸಿದ್ವಿ. ನಾವೀಗ ಗಾಯತ್ರಿ ಖಂಡ ನಿನ್ನೆ ನೋಡಿದ್ದೆವು, ಅದರ ಕೊನೆಯ ಭಾಗ ಮತ್ತು ಅದರ ಮುಂದಿನ ಖಂಡದಲ್ಲಿ ಬರ್ತಕ್ಕಂತಹ ಪಾಲಪಾಲಕರ ಒಂದು ಪೂರ್ವ ಉಪಾಸನೆ. ಈ ಉಪಾಸನೆ ನಿನ್ನೆ ಬರೆಯಲು ಈ ಉಪಾಸನೆ ಬರೆಯಲು ಮುಂದೆ ಸರ್ವ ಕಲಿತ ಭಗವಂತನ ಇನ್ನೊಂದು ರೀತಿ ಉಪಾಸನೆ ಇನ್ನೊಂದು ಖಂಡದಲ್ಲಿ ಆಗುತ್ತೆ. ಇವತ್ತು ಸದ್ಯಕ್ಕೆ ಈ ಖಂಡದ ಜೊತೆಗೆ ಉಪಾಸನೆ ಚಿಂತನವನ್ನು ಮುಗಿಸೋಣ. ಓಂ ಸಹನಾಭವತು ಸಹ ನೋ ಪುನಃ ಸಹ ವೀರ್ಯಂಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.